ಸದಸ್ಯರಿದ್ದಾರೆ, ತಾಲೂಕು ಪಂಚಾಯತ್ನ ಸದಸ್ಯರಿದ್ದಾರೆ. ಯುನೈಟೆಡ್ ರೈಡರ್ಸ್ ಉಡುಪಿ ವತಿಯಿಂದ ಇಂದು ಮಲ್ಪೆ ಬೀಚ್ನಲ್ಲಿ ವರ್ಲ್ಡ್ ಮೋಟಾರ್ ಸೈಕಲ್ ಡೇ ಅನ್ನು ಆಚರಿಸಲಾಗಿತ್ತು. ಈ ಒಂದು ಪ್ರದರ್ಶನಕ್ಕೆ ಸುಮಾರು 350 ಬೈಕ್ಗಳು ಬೀಚ್ನಲ್ಲಿ ಜಮಾಯಿಸಿದ್ದವು. ಸುಮಾರು 15ಕ್ಕೂ ಹೆಚ್ಚು ಬೈಕ್ ಸವಾರರು ಬೈಕ್ ಸಾಹಸ ಪ್ರದರ್ಶನ ನಡೆಸಿದರು. ಯಮಹಾ R15, ರಾಯಲ್ ಎನ್ಫೀಲ್ಡ್, ಸ್ಕೂಟಿ, FZS ಬೈಕ್ಗಳ ಸವಾರರು ಮೋಟಾರ್ ಸೈಕಲ್ ಮೇಲೇರಿ ಸ್ಟಂಟ್ ಪ್ರದರ್ಶಿಸಿದರು. ಈ ವೇಳೆ ಮಾತನಾಡಿದ ಯುನೈಟೆಡ್ ರೈಡರ್ಸ್ನ ಪ್ರಸಾದ್, ಸುರಕ್ಷಿತ ಚಾಲನೆ ಹಾಗೂ ಚಾಲನೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೈಕ್ ಸವಾರ ವೇಳೆ ಅಥವಾ ಸಾಹಸ ಪ್ರದರ್ಶನದ ವೇಳೆ ರಕ್ಷಣಾ ಕವಚಗಳು ಹಾಗೂ ಉಡುಪುಗಳನ್ನು ಧರಿಸುವಂತೆ ಉತ್ತೇಜಿಸಲಾಗುತ್ತಿದೆ. ಬೈಕ್ ಸವಾರಿ ವೇಳೆ ಮುಖ್ಯವಾಗಿ ಹೆಡ್ ಗೇಜಸ್ ಹಾಗೂ ಶೂಸ್ಗಳನ್ನು ಬಳಸುವಂತೆ ಕೂಡ ಮಾಹಿತಿ ನೀಡಲಾಗುತ್ತಿದೆ. ಇದಕ್ಕೂ ಮೊದಲು ನಡೆದ ರಸ್ತೆ ಸುರಕ್ಷತಾ ಜಾಥಾಕ್ಕೆ SP ಅಣ್ಣಾಮಲೈ ಚಾಲನೆ ನೀಡಿತು. ಈ ವೇಳೆ ಮತ್ತು ಯುನೈಟೆಡ್ ರೈಡರ್ಸ್ನ ಸುಹೇಲ್ ಉಪಸ್ಥಿತರಿದ್ದರು. ವರ್ಲ್ಡ್ ಮೋಟರ್ಸೈಕಲ್ ಡೇ ಅನ್ನು ಆಚರಿಸುತ್ತಿದ್ದೇವೆ ನಾವಿಲ್ಲಿ. ಎಲ್ಲ ಬೈಕ್ಗಳು, ಎಲ್ಲ ಥರದ ಬೈಕ್ಗಳು ಒಟ್ಟಾಗಿದ್ದಾವೆ. ಮೊದಲಿನ 350 ಬೈಕ್ಸ್ ಒಟ್ಟಾಗಿದೆ. ಸೇಫ್ಟಿ ರೈಡನ್ನು ಪ್ರಮೋಟ್ ಮಾಡ್ತಿದ್ದೇವೆ. ಈವನ್ ಡ್ಯೂರಿಂಗ್ ಸ್ಟಂಟ್ಸ್ ಮಕ್ಕಳು ಸ್ಟಂಟ್ಸ್ ಎಲ್ಲ ಮಾಡ್ತಾರೆ, ಆದರೆ ಸೇಫ್ಟಿ ಗೇರ್ಸ್ ಯೂಸ್ ಮಾಡಬೇಕಂತೇಳಿ ವಿ ಆರ್ ಪ್ರಮೋಟಿಂಗ್ ದ್ಯಾಟ್. ಆ್ಯಂಡ್ ಮೇನ್ಲಿ ಪ್ರಮೋಟಿಂಗ್ ಸೇಫ್ಟಿ ಹೆಡ್ ಗೇರ್ ಆ್ಯಂಡ್ ಶೂಸ್ ವೈಲ್ ರೈಡಿಂಗ್ ಫಾರ್ ವರ್ಕ್. ದಟ್ ಈಸ್ ವಾಟ್ ವಿ ವಾಂಟ್ ಟು ಪ್ರಮೋಟ್ ಆನ್ ದಿಸ್ ವರ್ಲ್ಡ್ ಮೋಟರ್ಸೈಕಲ್ ಡೇ. ಪ್ರೈಮ್ TV ನ್ಯೂಸ್ನಲ್ಲಿ ಈಗೊಂದು ಬ್ರೇಕ್.